ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮಾಕವಳ್ಳಿ ಗ್ರಾಮದಲ್ಲಿ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಅವಶ್ಯಕವಾಗಿ ಬೇಕಾಗಿದೆ. ಕೆಆರ್ಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪೆಟ್ರೋಲ್ಗೆ ಪರ್ಯಾಯವಾಗಿ ಎಥೆನಾಲ್ ಜೈವಿಕ ಇಂಧನ ಸ್ಥಾಪನೆ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹ ವಿಷಯವಾಗಿದೆ ಅಂತ ಕೆಆರ್ಪೇಟೆ ಪಟ್ಟಣದ ತಮ್ಮ ನಿವಾಸದಲ್ಲಿ ಇಂದು ಸೋಮವಾರ ಸಂಜೆ 5 ಗಂಟೆಯಲ್ಲಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಕಾರ್ಖಾನೆಯು ಜೈವಿಕ ಇಂಧನ ಎಥೆನಾಲ್ ಘಟಕವನ್ನು ಸ್ಥಾಪಿಸಿರುವುದರಿಂದ ತಾಲೂಕಿನ ರೈತರಿಗೆ ಆರ್ಥಿಕ ಸ್ಥಿತಿಗತಿಗಳ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಅನ್ನದಾತನಾದ ರೈತನ ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡುವ ಕಬ್ಬಿಗೆ ಪ್ರತಿ ಟನ್ನಿಗೆ ಹೆಚ್ಚುವರಿಯಾಗಿ 300-500 ರೂಪಾಯಿಗಳನ್ನು ಪಡೆಯುವ ಅವಕಾಶಗಳಿವೆ. ಆದ್ದರಿಂದ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಬಂದಿರುವುದು ತುಂಬ ಅನುಕೂಲವಾಗಿದೆ. ರೈತರು, ನಿಜವಾದ ರೈತರು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಒಂದು ICL ಸುಗರ್ ಫ್ಯಾಕ್ಟ್ರಿ ಇರೋದು ನಮ್ಮ ರೈತರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆ ಜೊತೆಗೆ ಎಥೆನಾಲ್ ಒಂದು ಪ್ರಾಜೆಕ್ಟ್ ಅವರಿಗೆ ಸಿಗ್ತಾ ಇದೆ. ಆ ಎಥೆನಾಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಸುಗರ್ ಫ್ಯಾಕ್ಟ್ರಿಯವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ರೈತ ಬಂದವ್ರಿಗೂ ಏನು ಅಂತ ಹೇಳಿದ್ರೆ ನಮ್ಮ ಕಬ್ಬಿನ ಬೆಲೆ ಇವತ್ತು ಒಂದು ಎಕ್ಸಾಂಪಲ್ ಒಂದು 2,500-3,000 ರೂಪಾಯಿ ಇರ್ಬೋದು, ಅದರಲ್ಲಿ 100-200-300 ರೂಪಾಯಿ ಹೆಚ್ಚಿಸ್ಕೊಡುವಂಥ ಅವಕಾಶ ಬರುತ್ತೆ. ಫ್ಯಾಕ್ಟ್ರಿ ನಡಿಬೇಕಾದ್ರೆ ಎಥೆನಾಲ್ ಬರೋದ್ರಿಂದ ನಮ್ಮ ಫ್ಯಾಕ್ಟ್ರಿಯವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ರೈತರಿಗೂ ಹೆಚ್ಚಿನ ರೀತಿ ನಾವು ಅನುಕೂಲವನ್ನು ಪಡೆಯುವಂಥ ಕೆಲಸಗಳನ್ನು ಮಾಡ್ಬೋದು.